ರಜ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಈ ನಂಬರ್ನ ಅವನ ಕೈಯಲ್ಲಿ ಟ್ರೇಸ್ ಮಾಡಿಸ್ತೀನಿ. ಕಾಲ್ ಯಾವ ಲೊಕೇಶನ್ ಇಂದ ಬಂದಿದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ದಸ್ ಎ ಗುಡ್ ಐಡಿಯಾ. ಮೊದಲು ಸಿಡಿಯರ್ ಹಾಕ್ಸೋದಕ್ಕೆ ಹೇಳಿ ಗೆರಡ. ಬ್ರೋ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಥ್ಯಾಂಕ್ಸ್ ಬ್ರೋ, ನಾನು ನಂಬರ್ ಸೆಂಡ್ ಮಾಡ್ತೀನಿ, ಎಮರ್ಜೆನ್ಸಿ ಇತ್ತು, ಸ್ವಲ್ಪ ಟ್ರೇಸ್ ಮಾಡ್ಕೊಡ್ತೀಯಾ? ಓಕೆ. ಸುಹಾಸಿನಿಯೇ, ಅದೆಲ್ಲಿಗೆ ಹೊರಟೆ? ಇದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ. ಸ್ವಲ್ಪ ಹೊತ್ತು ವೇದಾಂತ ಜೊತೆ ಕೂತ್ಕೊಂಡು ಮಾತಾಡು. ಲಾಸ್ಟ್ ಡಿಟೆಕ್ಟ್ ಆಗಿದೆಯಲ್ಲ, ಆ ನಂಬರ್ ಎಲ್ಲಿಂದ ಬಂದಿದೆ, ಯಾವ ಟೈಮಿಗೆ ಬಂದಿದೆ, ನನಗೆಲ್ಲ ಇನ್ಫಾರ್ಮೇಶನ್ ಬೇಕು. ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್ ಬಾ. ಕಿಡ್ನಾಪ್ ಆಗಿದ್ರೆ ಇವ್ ಡಿಮಾಂಡ್ಸ್ಗಳು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ರಾನ್ಸಮ್ಮು ಕೇಳಿಲ್ಲ, ಇನ್ಫ್ಯಾಕ್ಟ್ ದುಡ್ಡೇನಾದ್ರೂ ಬೇಕಾಗಿದ್ದಿದ್ರೆ ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತಿದ್ದೆ, ಬಟ್ ಅವ್ರೇನು ಕೇಳ್ತಿಲ್ಲ. ಯಾವ್ದ್ರ ಬಗ್ಗೆ ಕ್ಲಾರಿಟಿನ ಸಿಗ್ತಿಲ್ಲ. ಬೇಕ ಅಗ್ರಜ, ಮದರ್ ಇಂಡಿಯಾ ಫೋನ್ಗೆ ನಂಬರ್ ಬಂದಿದ್ದನ್ನ ಟ್ರೇಸ್ ಮಾಡಕ್ ಹೇಳಿದೀನಿ. ಇನ್ನು 10 ನಿಮಿಷದಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಸಿಗುತ್ತೆ ಅಂತ ಹೇಳ. ಹೇಗಾದ್ರೂ ಮಾಡಿ ಆ ನನ್ನ ಮಕ್ಕಳಿಗೆ ನಂಬರ್ ಸ್ವಿಚ್ ಆಫ್ ಮಾಡಿಕೊಂಡು ನಂಬರ್ ಟ್ರೇಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಬೇಕು. ನಾನು ಸಿಕ್ಕಾಕೋತೀನಿ ಅಂತ ಅನ್ನಿಸ್ತಾ ಇದೆ. ಛೇ, ಆಚೆ ಹೋಗಿ ಕಾಲ್ ಮಾಡೋಣ ಅಂದರೆ ಈ ದರಿದ್ರ ಮುದುಕಿ ಅದಕ್ಕೂ ಬಿಡ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಮೆಸೇಜ್ ಆದರೂ ಮಾಡ್ತೀನಿ. ಕ್ರಾಚಾರ ಚೆನ್ನಾಗಿದ್ದರೆ ಕರೆಕ್ಟ್ ಟೈಮಿಗೆ ಮೆಸೇಜ್ ನೋಡ್ಕೋತಾರೆ. ಹಾಂ, ಅಣ್ಣ ಅಷ್ಟೊಂದು ಫೀಲಲ್ಲಿ ಇದ್ದಾನೆ, ನೀವು ನೋಡಿದ್ರೆ ಮೆಸೇಜ್ ಮಾಡ್ತಿದ್ದೀರಾ, ಮೊಬೈಲ್ ಎಲ್ಲೂ ಹೋಗಲ್ಲ. ಅಣ್ಣಂಗೆ ಸ್ವಲ್ಪ ಸಮಾಧಾನ ಮಾಡಿ. ಸರಿನಪ್ಪ, ಇವನೊಬ್ಬ ಕಮ್ಮಿ ಇತ್ತ ನನಗೆ ಹಿಂಸೆ ಕೊಡೋದಕ್ಕೆ. ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಇಶ್ಯೂನು ಸಾಲ್ವ್ ಆಗಲ್ಲ ಅಪ್ಪ. ಪ್ಲೀಸ್ ಕಾಮ್ ಡೌನ್, ಎಲ್ಲ ಸರಿ ಹೋಗುತ್ತೆ.
ವಿಕಿ ಬಾಸ್, ನೀವ್ ಹೇಳಿ ಡೈರೆಕ್ಷನ್ ಕರೆಕ್ಟ್ ಆಗಿದ್ಯಾ? ಲೊಕೇಶನ್ ಗೆ ನೀವು 300 meters ದೂರದಲ್ಲಿ ಇದೀರಾಕಂತ. ಕರೆಕ್ಟ್ ಆಗಿದೆ, ಹಾಗೆ ಕಂಟಿನ್ಯೂ ಮಾಡಿ. ಓಕೆ ಬಾಸ್, ಆಯ್ತು. ವಿಕಿ ಬಾಸ್, ನಾವು ಹೋಗ್ತಾ ಇರೋ ಡೈರೆಕ್ಷನ್ ಕರೆಕ್ಟ್ ಆಗಿದೆ ತಾನೇ? ಡೈರೆಕ್ಷನ್ ಕರೆಕ್ಟ್ ಆಗಿದೆ, ಇನ್ನೂ 200 meters ಅಷ್ಟೇ ಇರೋದು. ಪುಟ್ಟ ಹೆಜ್ಜೆ ಸುಳಿವು, ನೀ ಕಂಡರೆ ಉಳಿವು. ನನ್ ಮಕ್ಳು ನನ್ನ ಕೊನೆಗೂ ಹುಡುಕೊಂಡ್ ಬಂದ್ರು ಅನ್ನಿಸ್ತಾ ಇದೆ. ನಾವಿಲ್ಲಿಂದ ಆದಷ್ಟು ಬೇಗ ತಪ್ಕೋಬೇಕು. ಹಗ್ಗ ಬಿಚ್ಕೊಳ್ತು, ನಾನು ಬರ್ತೀನಿ ರೀ. ಕಾಣಿಸ್ತಿದ್ಯಲ್ಲ, ಇದೇ ಜಾಗ ಇರ್ಬೇಕು ಅನ್ಸುತ್ತೆ. ಹೌದು ಬಾಸ್, ಈ ಜಾಗ ನೋಡ್ತಾ ಇದ್ರೆ ಬರೀ ಕಳ್ಳನ ಮಕ್ಕಳು ಇರೋಂಗಿದೆ. ಸರಿ ಬನ್ನಿ ನೋಡಿ. ಚಾನ್ಸೆ ಇಲ್ಲ ಬಾಸ್, ವಿಕ್ಕಿ ಬಾಸು ಇದೇ ಲೊಕೇಶನ್ ಕಳಿಸಿದ್ದು. ನಾವು ಕರೆಕ್ಟ್ ಆಗಿರೋ ಲೊಕೇಶನ್ಗೆ ಬಂದಿದ್ದೀವಿ. ಐ ನೋ, ಬಟ್ ಒಂದು ಕೆಲಸ ಮಾಡಿ, ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕಿ. ಸರಿ ಬಾಸ್. ಬಾಸ್, ಇವಾಗ ಅಲ್ಲಿ ಯಾರು ಇಲ್ಲದೆ ಇರ್ಬೋದು, ಆದ್ರೆ ಅಲ್ಲಿ ಯಾರೋ ಇದ್ರು ಬಾಸ್. ಯಾಕಂದ್ರೆ ನಾವು ಅಲ್ಲಿ ಏನೇನು ನೋಡಿದ್ವಿ ಹೇಳಿ? ಕಪ್ಪು ಪ್ಲೇಟು, ಒಡೆದೋಗಿರೋ ಬಳೆ ಚೂರು, ಹಳೆ ಸೀರೆ, ಹಗ್ಗ ಕೂಡ ಇತ್ತು. ಅದೇ ಹಗ್ಗ ಯೂಸ್ ಮಾಡ್ಕೊಂಡು ಕಟ್ಟಾಕಿರ್ಬೋದಲ್ವಾ ಬಾಸ್? ಇರ್ಬೋದು ಕಾಂತ, ಆದ್ರೆ ನಾವ್ ಹುಡ್ಕೊಂಡ್ ಬಂದಿದ್ದು ಅಮೂಲ್ಯ, ಅವಳೇ ಇಲ್ವಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬಾಸ್, ಹೋಪ್ಸ್ ಕಳ್ಕೊಬೇಡಿ. ನಾವು 0 ಇದ್ವಿ, ಆದ್ರೆ ಇವಾಗ ನಮ್ಮ ಹತ್ರ ಅಟ್ಲೀಸ್ಟ್ ಇಷ್ಟಾದ್ರೂ ಇದೆ. ಎಷ್ಟೇ ಕಣ್ಣಿಟ್ರು ತಪ್ಪಿಸ್ಕೊಂಡು ಹೋಗಿ ಕಾಲ್ ಮಾಡ್ಬಿಟ್ರು ಅನ್ಸುತ್ತೆ. ಇದು ಇವಾಗ್ಲೇ ಕೈ ಕೊಡ್ಬೇಕ? ಡಾನ್ ವೆಟ್ ಅಮೂಲ್ಯ ವಿಕ್ರಾಂತ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈಟೆ ವೈನ ಅವ್ರನ್ನ ಹುಡ್ಕೋದು ಸ್ವಲ್ಪ ರಿಸ್ಕೇನೆ. ನೋಡಿ ನಾದ್ನಿ, ರಿಲ್ಯಾಕ್ಸ್. ನಮ್ ಫ್ಯಾಮಿಲಿಗೆ ಕ್ಲೋಸ್ ಆಗಿರೋ ಒಬ್ರು ಕಮಿಷನರ್ ಇದ್ದಾರೆ, ನಾಳೆ ಬೆಳಿಗ್ಗೆ ಅವ್ರ ಹತ್ರ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇಡೀ ಏರಿಯಾನ ಹುಡುಕ್ತೀನಿ. ಓಕೆ, ಬನ್ನಿ ಇವಾಗ ಹೊರಡೋಣ. ಆದ್ರೂ ಪಾವ, ಅಯ್ಯೋ, ಇನ್ನು ಮದುವೆ ಮಾಡೋದ್ ಬಾಕಿ ಇದೆ, ಬನ್ನಿ.
ಮಗುವಿನಲ್ಲಿ ಅಮ್ಮ ಅನ್ನಲ್ಲ. ವಿಕ್ರಾಂತ್, ಹಲೋ. ಹಲೋ, ನಾನು ಕಾಂತ ಮಾತಾಡ್ತಾ ಇರೋದು. ಹಲೋ ಕಾಂತ ಅವ್ರೆ, ಅಕ್ಕನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ವೆನ್ ಕಾಂತ ಹಿಯರ್, ನೋ ಫಿಯರ್, ಮೇಡಮ್ ಸಿಕ್ಕಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ವಾವ್, ಸೂಪರ್. ನನಗೆ ಇವಾಗ ನೆಮ್ಮದಿ ಆಯ್ತು. ಅಕ್ಕ ಆರಾಮಾಗಿದ್ದಾಳ? ಹೇಗಿದ್ದಾಳೆ? ಏ ರೌಡಿ ಬೇಬಿಗೆ ಏನಾಗುತ್ತೆ, ಹೀರೋಯಿನ್ ಹೀರೋ ಜೊತೆ ಬರ್ತಾ ಇದಾರೆ. ಸರಿ, ಥ್ಯಾಂಕ್ಸ್ ಕಾಂತ ಅವ್ರೆ ವಿಷಯ ತಿಳಿಸಿದಕ್ಕೆ. ಅಂಜು, ಅಂಜು, ಅಕ್ಕ ಸಿಕ್ಬಿಟ್ಲಂತೆ ಕಣೆ. ಇರು, ಈ ವಿಷಯನ ಅಮ್ಮ ಮೊದ್ಲು ಹೇಳ್ಬಿಡ್ತೀನಿ. ಅಮ್ಮ, ನಿನ್ ಮಗಳು ಸಿಕ್ಬಿಡ್ಲಂತೆ, ಆರಾಮಾಗಿದ್ದಾಳಂತೆ, ವೇದನ್ ಭಾವನ್ ಜೊತೆ ಬರ್ತಾ ಇದ್ದಾಳೆ. ಆರಾಮಾಗಿರು. ಧ್ರುವ ಸರ್, ಅಮೂಲ್ಯ ಮೇಡಮ್ ಸಿಕ್ಬಿಟ್ರು. ವಾವ್, ಗುಡ್ ನ್ಯೂಸ್, ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಕಾಂತ. ಎಲ್ಲರೂ ಆರಾಮಾಗಿದ್ದಾರಾ? ಯಾರಿಗೂ ಏನಾಗಲ್ಲ ತಾನೆ? ನಮ್ನ ಅಳ್ಳಾಡ್ಸೋ ಗಂಡ್ಸು ಇನ್ನ ಹುಟ್ಟಿಲ್ಲ ಬಿಡಿ, ನಾವ್ ಒಬ್ಬಿಯಿಂದ ಸಾಗಿದೀವಿ. ಸೂಪರ್. ಮೊದ್ಲು ನಾನು ಅದಿತಿಗೆ ಕಾಲ್ ಮಾಡಿ ಹೇಳ್ತೀನಿ. ಹಲೋ ಸರ್, ತಲೆ ಕೆಡಿಸ್ಕೋಬೇಡಿ, ಈ ಕಾಂತ ಅಂದ್ರೆ ಸುಮ್ನೆನಾ? ಮೇಡಮ್ ಸಿಕ್ತಾಗಿಂದ ಈ ಕಾಂತ ಅದೇ ಕೆಲಸ ಮಾಡ್ತಾ ಇರೋದು. ಅದಿತಿ ಅವ್ರಿಗೆ ಆಲ್ರೆಡಿ ಹೇಳಾಯ್ತು. ನೀವು ಮನೆಯಲ್ಲಾರ್ಗು ಹೇಳ್ಬಿಡಿ. ಓಕೆ ಕಾಂತ, ಗುಡ್, ಸರಿ. ಅಜ್ಜಿ, ಸಾರ್ಥಕ್, ಫೈನಲಿ ಗುಡ್ ನ್ಯೂಸ್, ಅಮ್ಮ ಸಿಕ್ಕಿದ್ದಾಳೆ. ಇದು ನಿಜನಾ? ಎಂತ ನ್ಯೂಸ್ ಹೇಳಿದ್ರು, ಸದ್ಯ ದೊಡ್ಡ ಕಂಟಕ ಪರಿಹಾರ ಆಯ್ತು. ಇಲ್ಲಿ ನಮಗ್ ಪ್ರಾಣ ಹೋಗತರ ಆಗಿತ್ತು. ಒಬ್ಬೊಬ್ಬ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ದೇವ್ರೇ, ನಿನಗೆ ತುಪ್ಪ ದೀಪ ಹಚ್ಚುತ್ತೀನಪ್ಪ, ಮತ್ತೆ ಇಂಥ ಪರಿಸ್ಥಿತಿ ತರಬೇಡ ತಂದೆ, ತಂದಿಡ್ಬೇಡ. ಅಜ್ಜಿ, ನೀವು ಅನ್ಕೊಂಡಾಗೆ ಆಯ್ತು, ಅಮ್ಮ ಸೇಫ್ ಆಗಿ ಬರ್ತಿದ್ದಾಳೆ. ಆ, ನನ್ ಮನ್ಸು ಅದನ್ನೇ ಹೇಳ್ತಾ ಇತ್ತಪ್ಪ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ. ಥ್ಯಾಂಕ್ ಗಾಡ್. ಅಲ್ಲ, ಎಂತ ಕೆಲಸ ಆಗೋಗಿತ್ತಲ್ವಾ, ಕೊನೆಗೂ ಎಲ್ಲ ಹ್ಯಾಪಿ ಎಂಡಿಂಗ್ ಆಗ್ತಿದೆಯಲ್ಲ, ಅಷ್ಟೇ ಖುಷಿ. ರಾಮನ ನಿನ್ನ ಹತ್ರ ಕಳಿಬೇಕು ಕಣೆ. ಅಮ್ಮ ಸಿಕ್ತಿರೋ ವಿಷಯ ನಿಂಗ್ ಮಾತ್ರ ಖುಷಿ ಕೊಟ್ಟಿರ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರಿಂದ ನಿನ್ ಕೈವಾಡ ಇದೆ ಅಂತ ಪ್ರೂವ್ ಆಗ್ಬೇಕು, ಆಗ ಮಜಾ ಬರುತ್ತೆ. ಕಣ್ಮಣಿಯೇ ನೀರೆ ಪೂರ ಕದ್ದವಳೆ, ಕಣ್ಮಣಿಯೇ ಕಣ್ಮಣಿಯೇ ನೆರಳಿನಂಥ ಸದ್ದವಳೆ, ತಿಳಿಗಾಳಿಗೆ ಎದೆ ಹೂವು ಮರಳಿ ನಾಚಿದೆ, ಸುಳಿವಾದರೂ ಕೊಡು ಬೇಗ ಮಳೆಗೆ ಕಾಯದೆ, ಒಲವೆಂಬುದರು ತುಮಾನ ಸೋಕಿ ಹೋಗು ನೀನು ಪ್ರತಿದಿನ. ಇವಳು ಅಮೂಲ್ಯವಾದ ರತ್ನ, ಇವಳು ಹುಟ್ಟಿರೋ ಗಳಿಗೆನೆ ಅಂಥದ್ದು. ಇವಳಿಂದ ಈ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಅದಕ್ಕೆ ಇವಳ ಹೆಸರನ್ನ ಅಮೂಲ್ಯ ಅಂತ ಇಟ್ರೆ ಹೇಗೆ? ಅಮೂಲ್ಯ, ಅಮೂಲ್ಯ ಚೆನ್ನಾಗಿದೆ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ.
ಈಗ ನೋಡಿ. ಇಲ್ಲಿ ನೋಡ್ಕಂದ ಹಿಂಗ್ ಹಿಡಿದು ನೆರಿಗೆನಾ ಹೀಗೆ ಇಲ್ಲಿ ಸಿಗಿಸ್ಕೊಂಡು ಸೆರೆಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯ. ಇಲ್ಲಿ ಮಾಡಿ ನೋಡೋಣ ಮಾಡ್ಕಂದ್ರೆ ಹಂಗೆ ಜಾಣಮರಿ ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ಟೆ ನೋಡು. ಮೆರಳಿನಂಥ ಸದ್ದ ಹಂಗೆ ಮುದ್ದು ಬಂಗಾರ ಪುಟ್ ಪುಟ್ ಕೈಯಲ್ಲಿ ಎಷ್ಟು ಮುದ್ದ ಮಾಡ್ತಾ ಇದೆಯೋ ಹಾಗೆ. ಏನ್ ಮಾಡ್ತಾ ಇದೀಯಾ? ಸೀರೆ ಉಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ರೀ ಇವಳಿಗೆ. ಇವ್ರು ಸೀರೆ ಉಡೋ ವಯಸ್ಸು ಇನ್ನು ಬೇಕಾದಷ್ಟು ದೂರ ಇದೆ. ಆಮೇಲೆ ಅವ್ಳು ಉಟ್ಕೋತಾಳೆ ಅಥವಾ ಕಲ್ತ್ಕೋತಾಳೆ. ಈಗಲೇ ಯಾಕೆ ಇದನ್ನೆಲ್ಲ ತಲೆಗೆ ತುಂಬ್ತಾ ಇದೆಯಾ? ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ ನೋಡಿ, ಎಷ್ಟು ಸಲೀಸಾಗಿ ಹಾಕೋತಾ ಇದ್ದಾಳೆ. ಇನ್ ದೊಡ್ಡೋಳಾದ್ಮೇಲೆ ಚೆನ್ನಾಗಿ ಉಡ್ತಾಳೆ ನನ್ನ ಕಂದ. ಅಪ್ಪನ ತೋರ್ಸು. ನಿಧಾನಕ್ಕೆ ಬಾಚಮ್ಮ, ಸ್ಕೂಲ್ ಹೊತ್ತಾಗ್ತಾ ಇದೆ ಕಣೆ. ಅಮ್ಮಕ್ಕಂದ, ನಿನ್ನೆ ಮೇಡಮ್ ನಿನಗೆ ಹೋಮ್ ವರ್ಕ್ ಕೊಟ್ಟಿದ್ರು ಅಲ್ವಾ? ಹೌದು ಕೊಟ್ಟಿದ್ರು. ಮಗ್ಗಿ ಕೇಳ್ತಾರೆ ಅಲ್ವಾ ಇವತ್ತು ಕ್ಲಾಸ್ ಅಲ್ಲಿ? ಹೌದು ಕೇಳ್ತಾರೆ. ಸರಿ, ಹಾಗಾದ್ರೆ ನಾನ್ ನಿನಗೆ ಕೇಳ್ತೀನಿ, ನೀನ್ ಹೇಳ್ತೀಯಾ? ಟೂ ತ್ರೀ ಸಾ ಎಷ್ಟು? ಸಿಕ್ಸ್. ಹಾ ಕರೆಕ್ಟ್. ಫೋರ್ ಫೋರ್ ಸಾ ಎಷ್ಟು? 16. ಕರೆಕ್ಟ್. 5 3 ಸಾ ಎಷ್ಟು? 15. ಕರೆಕ್ಟ್ ಕರೆಕ್ಟ್. ಶಬ್ಬಾಸ್ ಮಗಳೇ, ನೀನ್ ಎಷ್ಟು ಚುರುಕಾಗಿದ್ರೆ ಇಡೀ ಜಗತ್ತನ್ನು ಗೆದ್ಕೊಂಡು ಬರ್ತೀಯ. ಎಲ್ಲಿ ನಂದೊಂದು ಪಪ್ಪಿ ಕೊಡು. ಹಾ ಗುಡ್ ಗುಡ್ ಗುಡ್. ಅಮ್ಮಂಗ ಒಂದು ಕೊಟ್ಬಿಡು, ಇಲ್ಲಾಂದ್ರೆ ಬೇಜಾರು ಮಾಡ್ಕೋತಾಳೆ. ನೋಡು ನಿನ್ ಬ್ಯಾಗಲ್ಲಿ ನಿನ್ಗೆ ಇಷ್ಟವಾಗಿರೋ ತಿಂಡಿಗಳನ್ನೆಲ್ಲ ಇಟ್ಟಿದ್ದೀನಿ, ಎಲ್ಲ ಖಾಲಿ ಮಾಡ್ಕೊಂಡ್ಬರ್ಬೇಕು. ಏನಾಯ್ತು ಅಮ್ಮ? ಏನಾಯ್ತೆ? ಏನಿಲ್ಲ ಅಮ್ಮ, ತರಕಾರಿ ಎಷ್ಟಿದ್ನಲ್ಲ ಕೈ ಕುಯ್ಕೊಂಬಿಟ್ಟೆ. ಅದಕ್ಕೆ ಯಾಕೆ ಜ್ವರ ಕಿರ್ಚ್ಕೊಂಡೆ? ನೀನ್ ಬರ್ಲಿ ಅಂತ ಕೂಗಿದ್ದಲ್ಲ, ಕೈ ಕುಯ್ಕೊಂಡೆ ಅಂತ ಕೂಗಿದ್ದು. ದಂಡಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ಇನ್ನು ಈ ತರಕಾರಿ ಹೆಚ್ಚುವಾಗ ಕೈ ಕುಕ್ಕೊಂಡಿದ್ದಕ್ಕೆ ಎದ್ಕೊಂಡ್ಬಿಡ್ತೀನ? ಯಾರ ಮಗಳು ನಾನು? ಬರೀ ಬರೀ ಮಗಳು. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಬಂದೆ ಬಂದೆ ಕಣೆ. ಬೇಗ ಬಾ ಮಾ. ಏನ ಪುಟ ಅದು ಮಾ? ಅಪ್ಪ ನಾನು ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡಿ. ಆಯ್ತಾಯ್ತಾಯ್ತು. ನೂರು ಕಾಲ ಸುಖವಾಗಿ ಬಾಳು. ಏನ್ ಗೊತ್ತಾ, ಇಷ್ಟಿದೆ ನೀನು, ನನ್ ಸೆರಗಿಡ್ಕೊಂಡು ಓಡಾಡ್ತಾ ಇದ್ದೆ, ಆಮೇಲೆ ಸ್ಕೂಲ್ಗೆ ಹೋದೆ, ಸ್ಕೂಲ್ಗಿಂದ ಕಾಲೇಜ್ಗೆ, ಕಾಲೇಜಿಂದ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಎಲ್ಲಿ ಹೋದ್ರು ಕೀರ್ತಿವಂತಳಾಗಿರಮ್ಮ. ಆ ದೇವರು ನಿನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿಡ್ಲಿ. ಸರಿ ಬಾಯ್ ಬಾ. ಬಾಯ್ ಬಾ. ಬಾಯ್ ಜೋಪಾನ ಕಣೆ.
ಅಲ್ಲ, ಗಂಡಿನ ಮನೆಯವರಾಗಿ ನಾವೇ ಮೊದಲು ಬಂದಿದ್ದೀವಿ. ಇವ್ರಿಗೇನ್ ಬರೋದಕ್ಕೆ ರೋಗ? ಮಾತಾಡ್ಸೋರು ಇರ್ಲಿ, ಇಲ್ಲಿ ವೆಲ್ಕಮ್ ಮಾಡೋರು ಕೂಡ ಯಾರೂ ಗತಿ ಇಲ್ಲ. ಈ ಸಂಭ್ರಮಕ್ಕೆ ದೊಡ್ಡವ್ರ ಮನೆ ಸಂಬಂಧ ಬೇರೆ ಕೇಡು. ಮದರ್ ಇಂಡಿಯಾ, ಯಾಕೆ ಯಾವಾಗ್ಲೂ ಉಲ್ಟಾನೆ ಮಾತಾಡ್ತೀರಾ? ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಯಾಕೆ ಭೇದ ಭಾವ ಮಾಡ್ತೀರಾ? ವಿಕ್ರಾಂತ್, ನಾನು ಬೇರೆ ಕಡೆ ಅರೇಂಜ್ಮೆಂಟ್ಸ್ ಹೇಗೆ ನಡೆದಿದೆ ಅಂತ ನೋಡ್ಕೊ ಮಾತೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನನ್ನ ಮೊಮ್ಮಕ್ಕಳು. ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ವೈಭೋಗದ ಮಧ್ಯೆ ನಮ್ಮ ವೇದಾಂತನ ಅಮೂಲ್ಯ ಮದುವೆನ ಕಣ್ ತುಂಬ ನೋಡಬೇಕು ಅಂತ ಆಸೆ ಕಣ. ಮೂರ್ ಚೇರ್ ಹಾಕೊಂಡು ಮುರ್ದೋಗಿರೋ ಗೂಡಲ್ಲಿ ಹೋಟ್ಲು ನಡೆಸೋ ಇಂಥವ್ರಿಗೆ ಎಲ್ಲಿಗೆ ಬರೋದಿರಲಿ, ಇದನ್ನ ನೋಡೋ ಯೋಗ್ಯತೆ ಕೂಡ ಇಲ್ಲ. ಬಾಯಿ ಬಿಟ್ರೆ ಬರೀ ಸ್ವಾಭಿಮಾನದ ಮಾತೆ. ಇಂಥವ್ರಿಗೆ ಯಾಕಬೇಕು ಈ ಸಂಬಂಧ? ಸುಹಾಸಿನಿ, ನೀನು ವಸಿಷ್ಠ ಮನೆತನಕ್ಕೆ ಬರೋಕ್ ಮೊದಲು ಹೇಗಿದ್ದೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋ. ದುಡ್ಡೆಲ್ಲ ಅಳಿಯೋದಲ್ಲ, ಗುಣದಲ್ಲ ಅಳಿಯೋದು, ತಿಳ್ಕೊ. ಆಯ್ತಾ ಉಪದೇಶ, ಸಾಕು. ಆಟೋಂಡಿಕ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಸ್ಪೆಷಲಿ ಅಮೂಲ್ಯ ರೂಮ್ ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ. ಬಟ್ ಅಮೂಲ್ಯ ಇನ್ನೂ ಬಂದಿಲ್ವಲ್ಲ. ಮಂಜುಪ್ಪ ಯಾವತ್ತೂ ಟೈಮಿಂಗ್ ಮಿಸ್ ಮಾಡಿದವರಲ್ಲ, ಏನಾಗಿರ್ಬೋದು? ಲೆಟ್ ಮಿ ಚೆಕ್. ವಿಕ್ರಾಂತ್, ವಿಕ್ರಾಂತ್, ಏನಾಗತ್ತ? ಅಮೂಲ್ಯನ ಮನೆಯವರು ಇನ್ನೂ ಬಂದಿಲ್ಲ. ಅವ್ರು ಯೂಶ್ವಲಿ ಲೇಟ್ ಮಾಡೋಂಥವ್ರಲ್ಲ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ನಾವು ಅವ್ರ ಮನೆಗೆ ಟ್ರಾವೆಲ್ ಏಜೆಂಟ್ನ ಕಳಿಸಿದ್ದಲ್ಲ, ಜಸ್ಟ್ ಚೆಕ್ ವಿತ್ ಪಿಕಪ್ ಆಯ್ತಾ ಹೊರಟ್ರ ಅಂತ. ಓಕೆ. ಹೆಣ್ಣಿನ ಮನೆಯವರಿಂದ ಕಾರ್ ಹೊರಡ್ತಾ? ಯಾಕೆಂದ್ರೆ ಅವ್ರು ಇನ್ನೂ ಇಲ್ಲಿ ರೀಚ್ ಆಗಿಲ್ಲ. ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಸರ್. ನಾನು ವಿಚಾರಿಸ್ತೀನಿ ಸರ್, ವಿಚಾರಿಸ್ತೀನಿ ಸರ್, ಇಡ್ತೀನಿ. ಇವನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಾನೆ? ಇವನ್ ಮಾತಲ್ಲಿ ಭಯ ಇದೆ ಅಂದ್ರೆ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಹಾಗಾದ್ರೆ ಇವನ್ ಅಮ್ಮ ಮನೆಗೆ ಕಾರ್ ಕಳ್ಸಿದ್ನ ಇಲ್ವಾ? ಒಂದ್ ವೇಳೆ ಇವನ್ ಕಾರ್ ಕಳ್ಸಿಲ್ಲ ಅಂದ್ರೆ ಏನ್ ಮಾಡೋದು? ಮಾವನ ಮನೆಯವರೆಲ್ಲ ಹೇಗ್ ಬರ್ತಾರೆ?